ನಮಸ್ಕಾರ ಸ್ನೇಹಿತರೆ, ಸಿಂಪ್ಲಿ ವಿತ್ ಸೌಮ್ಯ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಖಾರವಾಗಿ ಹುಳಿ ಹುಳಿಯಾಗಿರುವಂತಹ ದಿಢೀರ್ ರಸಮ್ನ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಪೆಪ್ಪರ್ ರಸಮ್ ಕೂಡ ಅನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಒಂದೊಂದು ಸಾರಿ ಹುಷಾರಿರಲ್ಲ, ಕೋಲ್ಡ್ ಆಗಿರುತ್ತೆ, ಬಾಯಿಯೆಲ್ಲ ಕೆಟ್ಟಂಗಾಗಿರುತ್ತೆ. ಅಂಥ ಟೈಮಲ್ಲಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು, ಒಳ್ಳೆ ರುಚಿ ಕೊಡುತ್ತೆ ಅಂತ ಹೇಳ್ಬೋದು ನಾಲ್ಗೆಗೆ. ಬನ್ನಿ, ಹಾಗಾದರೆ ತಡ ಮಾಡೋದು ಬೇಡ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನಿಲ್ಲಿ ಒಂದು ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಮೀಡಿಯಂ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ, ನೋಡಿ ಈ ಸೈಜಲ್ಲಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅರ್ಧ ಚಮಚದಷ್ಟು ಅರಿಶಿನ ತೊಗೊಂಡಿದ್ದೀನಿ. ಅದಾದಮೇಲೆ ಉಪ್ಪು ತೊಗೊಂಡಿದ್ದೀನಿ. ಕಲ್ಲು ಉಪ್ಪು ತೊಗೊಂಡ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ಅದಾದಮೇಲೆ ನಾನು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕೊಂಡಾದ್ಮೇಲೆ ಚೆನ್ನಾಗಿ ಕಿವುಚ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ಮತ್ತು ಟೊಮ್ಯಾಟೊ ಚೆನ್ನಾಗಿ ರಸ ಬಿಡೋವರೆಗೂ ಒಂದು 2-5 ನಿಮಿಷದವರೆಗೂ ಚೆನ್ನಾಗಿ ಈ ಥರ ಕಿವುಚ್ಕೋಬೇಕು. ಈಗ 2-5 ನಿಮಿಷ ಚೆನ್ನಾಗಿ ಕಿವುಚ್ಕೊಂಡಾದ್ಮೇಲೆ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು 15 ನಿಮಿಷ ಹುಣಸೆಹಣ್ಣು ನೆನೆಯೋಕೆ ಬಿಡ್ತಾ ಇದ್ದೀನಿ. ಹುಣಸೆಹಣ್ಣು ಚೆನ್ನಾಗಿ ನೆನೆಯುವಷ್ಟೊತ್ತಿಗೆ ನಾನಿಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರ್ಗೆ 1 ಚಮಚ ಮೆಣಸು ಹಾಕ್ಕೊಳ್ತಾ ಇದ್ದೀನಿ, 1 ಚಮಚ ಜೀರಿಗೆ. ಅದಾದಮೇಲೆ 1/4 ಚಮಚದಷ್ಟು ಮೆಂತ್ಯ, ಹಾಗೆ 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 5 ಎಸಳಷ್ಟು ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 2 ಇಂಚಷ್ಟು ಒಣ ಕೊಬ್ಬರಿನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತರಿತರಿಯಾಗಿ ಪೌಡರ್ ಆಗಬೇಕು, ತುಂಬ ಪುಡಿ ಆಗಬಾರ್ದು. ನೋಡಿ, ಈ ಥರ ನಾನು ತರಿತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಅದಾದಮೇಲೆ ನೆಕ್ಸ್ಟ್ ಈಗ ನಾನು ರಸಮ್ಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ 2 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ರಸಮ್ಗೆ. ಹಾಗಾಗಿ ಅದಾದಮೇಲೆ 1/4 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, ಅದಾದಮೇಲೆ ಕಡಲೆಬೇಳೆ, ಇದು ಆಪ್ಷನ್ನು, ನೀವು ಬೇಕು ಅಂದರೆ ಹಾಕ್ಕೋಬೋದು. ಅದಾದಮೇಲೆ ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಹಸಿಮೆಣಸಿನ್ಕಾಯಿನ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 1 ಎಸಳು ಕರಿಬೇವನ್ನು ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ನಾನು ಆಲ್ರೆಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಯಲ್ಲಿ. ಈ ಪೌಡರ್ನ ಜಸ್ಟ್ ಹಾಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ನಾನು ಒಗ್ಗರಣೆಯಲ್ಲಿ ಜಸ್ಟ್ 1 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಅದಾದಮೇಲೆ ನಾನು ನೆನೆಯೋಕ್ಕಿಟ್ಟಿದ್ನಲ್ಲ ಹುಣಸೆಹಣ್ಣು, ಟೊಮ್ಯಾಟೊ, ಅರಿಶಿನ, ಉಪ್ಪು, ಏನು ನೆನೆಸಿ ಇಟ್ಟಿದ್ನಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಚೆನ್ನಾಗಿ ಕಿವುಚ್ಕೊಂಡು ರಸನೆಲ್ಲ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇನ್ನೊಂದು ಸಾರಿ ನೀರು ಹಾಕ್ಕೊಂಡು, ನೋಡಿ, ಇನ್ನೊಂದು ಸಾರಿ ಕಿವುಚ್ಕೊಂಡು ನಾನು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಹುಣಸೆಹಣ್ಣಲ್ಲಿ ತುಂಬ ರಸ ಇರುತ್ತೆ, 2 ಸಾರಿ ಈ ಥರ ನಾವು ಕಿವುಚ್ಕೊಂಡು ಹಾಕ್ಕೋಬೇಕು. ಅದಾದಮೇಲೆ ನಾನು 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಇನ್ನೂ 1 ಗ್ಲಾಸ್ ನೀರು ಹಾಕ್ಕೋಬೋದು. ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಇನ್ನೂ 1 ಗ್ಲಾಸ್ ಅಥವಾ 1.5 ಗ್ಲಾಸಷ್ಟು ನೀರು ಕೂಡ ಹಾಕ್ಕೋಬೋದು. ನಾನು ಸ್ವಲ್ಪ ದಪ್ಪನೆ ಮಾಡ್ಕೊಂಡಿದ್ದೀನಿ ರಸಮ್ನ. ನೋಡಿ, ಈಗ ಚೆನ್ನಾಗಿ ನಾನು 5-8 ನಿಮಿಷ ಕುದಿಸ್ತಾ ಇದ್ದೀನಿ. ಒಳ್ಳೆ ಘಮ ಬರ್ತಾ ಇತ್ತು ನಾವೆಲ್ಲ ಮಸಾಲೆ ಹಾಕಿರೋದ್ರಿಂದ. ಈಗ 8 ನಿಮಿಷ ಎಲ್ಲ ಕುದ್ದಾದಮೇಲೆ ನಾನು ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಥರ ಸಾರು ರಸಮು ತಿಂದಾಗ ಈ ರೀತಿ ರಸಮ್ನ ಆರಾಮಾಗಿ ಮಾಡ್ಕೋಬೋದು. ಏನು ಕೆಲಸ ಜಾಸ್ತಿ ಇರೋದಿಲ್ಲ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಂತೂ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅನ್ನಿಸಿದಾಗ ಈ ರಸಮ್ನ ಆರಾಮಾಗಿ ದಿಢೀರಾಗಿ ಮಾಡ್ಕೋಬೋದು. ನೋಡಿ, ನಮ್ಮ ಪೆಪ್ಪರ್ ರಸಮ್ ರೆಡಿ ಆಯಿತು. ಆರಾಮಾಗಿ ಈಗ ಬಿಸಿ ಅನ್ನ, ತುಪ್ಪ, ರಸಮ್ ತಿಂದರೆ ಏನು ರುಚಿ ಅಂತೀರಾ? ಸೂಪರಾಗಿರುತ್ತೆ. ಮಕ್ಕಳು ಮತ್ತು ಮನೆ ಮಂದಿ ಎಲ್ಲ ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಸ್ನೇಹಿತರೆ, ನೀವು ಕೂಡ ಪೆಪ್ಪರ್ ರಸಮ್ನ ಟ್ರೈ ಮಾಡಿ ನೋಡಿ. ಹಾಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮತ್ತಷ್ಟು ಹೊಸ ಈಸಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ. ಹಾಗೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.